ಇನ್ನು ಬಂಧನದಲ್ಲಿರುವಂತಹ ಶಾಸಕ ಮುನಿರತ್ನ ಅವರ ಅಕ್ಟೋಬರ್ 5 ರವರೆಗೂ ಕೂಡ ಅವರ ಬಂಧನದ ಅವಧಿ ವಿಸ್ತರಣೆಯಾಗಿದೆ. ಸೊ ಈ ನಿಟ್ಟಿನಲ್ಲಿ ಮುನಿರತ್ನ ಪ್ರಕರಣದ ಕುರಿತು ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕ್. ಅಕ್ಟೋಬರ್ 5 ರವರೆಗೆ ಶಾಸಕ ಮುನಿರತ್ನ ಅವರು ಕೂಡ ಬಂಧನದಲ್ಲಿರುವಂತದ್ದು. ಸೊ ಜೈಲುವಾಸವನ್ನ ಕೂಡ ಅನುಭವಿಸಬೇಕಾಗಿದೆ. ರೇಪ್ ಕೇಸ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಮುನಿರತ್ನ ವಿಚಾರದ ಕುರಿತು, ಅಂದ್ರೆ ಮುನಿರತ್ನ ಕೇಸ್ ಏನಿದೆ ಅದನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಅಂದ್ರೆ SIT ತನಿಖೆಗೆ ಒಳಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು. ಸೊ ನನಗೆ ಎಲ್ಲಾ ಮಾಹಿತಿ ಕೂಡ ಸಿಕ್ಕಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಕೂಡ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ನೀಡಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲದೆ ಅಶೋಕ್ ಅವರಿಗೆ ಪಾಪ ಅಂತ ಹೇಳಿ ಸಂಬೋಧನೆಯನ್ನ ಮಾಡಿರುವಂತದ್ದು, ಅಂದ್ರೆ ಪಾಪ ಅಶೋಕ್ ಅವರಿಗೆ ನಡೆದಂತಹ ಷಡ್ಯಂತ್ರ ನೋಡಿ ಶಾಕ್ ಆಗಿದೆ. ಸೊ ಏನು ಶಾಸಕ ಮುನಿರತ್ನ ಅವರು ಏನಿದ್ದಾರೆ, ಸ್ವತಃ ಅವರ ಪಕ್ಷದ ನಾಯಕ, ವಿರೋಧ ಪಕ್ಷದ ನಾಯಕ ಅಶೋಕ್ ಏನಿದ್ದಾರೆ, ಸೊ ಅವರ ವಿರುದ್ಧ ಮಾಡಿದಂತಹ ಒಂದು ಷಡ್ಯಂತ್ರ ಏನಿದೆ, HIV ಹನಿ ಟ್ರ್ಯಾಪ್. ಸೊ HIV/AIDS ಒಂದು ಆ ಒಂದು ರಕ್ತವನ್ನ ಇಂಜೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಅವರ ವಿರುದ್ಧವಾಗಿ ಕೂಡ ಷಡ್ಯಂತ್ರವನ್ನ ನಡೆಸಿದ್ರು ಶಾಸಕ ಮುನಿರತ್ನ ಅವರು. ಸೊ ಈ ವಿಚಾರದ ಬಗ್ಗೆ ಅಶೋಕ್ ಅವರಿಗೆ, ಅಂದ್ರೆ ಅಶೋಕ್ ಅವರ ವಿರುದ್ಧ ಷಡ್ಯಂತ್ರ ಏನಿತ್ತು, ನಡೆದಿರುವಂತಹ ಷಡ್ಯಂತ್ರ ಅದನ್ನ ನೋಡಿ ನನಗೂ ಕೂಡ ಶಾಕ್ ಆಗಿದೆ, ಅದನ್ನ ಕೇಳಿ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಪಂಚದಲ್ಲೇ ಈ ರೀತಿಯ ಸಂಚು ನಡೆದಿಲ್ಲ, ಅಶೋಕ್ ಪ್ರಾರಂಭದ ಮಾತನ್ನ ನಾನು ನೋಡಿದ್ದೇನೆ ಅಂತ ಹೇಳಿ ವ್ಯಂಗ್ಯವಾಡಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಅಷ್ಟೇ ಅಲ್ಲದೆ ಒಂದು ಕಡೆ ಕಾಂಗ್ರೆಸ್ ಕೂಡ ತನ್ನ ಸಾಮಾಜಿಕ ಜಾಲತಾಣವಾದಂತಹ X ಕೂಡ ಟ್ವೀಟ್ ಮಾಡಿದೆ, ಇಡೀ BJP ನಾಯಕರು ಯಾರೆಲ್ಲ ಇದ್ದಾರೆ ಅವರೆಲ್ಲ HIV ಟೆಸ್ಟ್ ಅನ್ನ ಮಾಡಿಸ್ಕೊಂಡು ಸಹಕರಿಸಬೇಕು ಅನ್ನೋಂತಹ ನಿಟ್ಟಿನಲ್ಲಿ ವ್ಯಂಗ್ಯ ಮಾಡಿ ಮಾತನಾಡಿರೋಂಥದ್ದು, ಟ್ವೀಟ್ ಮಾಡಿರೋಂಥದ್ದು ಅಶೋಕ್. ಹಾಗೆ ವಿಜಯೇಂದ್ರ ಏನಿದ್ದಾರೆ, CT ರವಿನ ಇಲ್ಲಿ ರವಿಯಣ್ಣ ಅಂತ ಹೇಳಿ ಸಂಬೋಧಿಸಿದ್ದಾರೆ. ಮುನಿರತ್ನ ಅವರ ಬಗ್ಗೆ ಮಾತನಾಡ್ಲಿ, ಅವ್ರ ಬಗ್ಗೆ ಮಾತಾಡಿ ನಮಗೂ ಕೂಡ ತಿಳಿಸ್ಲಿ, ಯಾರು ಕೂಡ ಈ ವಿಚಾರದ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. ಯಾಕೆಂದ್ರೆ ಸ್ವಪಕ್ಷದಲ್ಲೇ ಈ ರೀತಿಯಾದಂತಹ ಒಂದು ಏನ್ ನಡೆದಿದೆ, ಷಡ್ಯಂತ್ರಗಳು ಏನ್ ನಡೆದಿದೆ, ಸೊ ಇದೆಲ್ಲದನ್ನ ಕೂಡ ನೋಡಿ ಅವರು ಸುಮ್ಮನಾಗಿರ್ಬೇಕು. ಸೊ ಅವ್ರಿಗೂ ಕೂಡ ಮಾತಾಡೋದಿಕ್ಕೆ ಯಾವುದೇ ರೀತಿಯಾಗಿ ಬಾಯಿ ಕೂಡ ಬರ್ತಾ ಇಲ್ಲ. ಸತ್ಯ ಏನಿದೆ ಅಂತ ಹೇಳಿ ಪರಿಶೀಲಿಸಿ ತಿಳಿಸ್ಲಿ ಅಂತ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರು ಆರ್ ಅಶೋಕ್ಗೆ, ಹಾಗೆ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರಂಗೆ, ಮತ್ತೆ CT ರವಿಗೆ ಕೂಡ ಹೇಳ್ತಾ ಇರೋಂಥದ್ದು. ಕುಮಾರಣ್ಣ ಅವರು ಕೂಡ ಉತ್ತರವನ್ನ ಕೊಡಬೇಕು. ಇಲ್ಲಿ ಕುಮಾರಸ್ವಾಮಿ ಅವ್ರನ್ನ ಕೂಡ ಸಂಬೋಧಿಸಿ ಮಾತನಾಡ್ತಾ ಇದ್ದಾರೆ. ಕುಮಾರಣ್ಣನವರು ಕೂಡ ಉತ್ತರವನ್ನ ಕೊಡಬೇಕು. ಬೆಂಗಳೂರು ಗ್ರಾಮಾಂತರ ಶಾಸಕ ಡಾಕ್ಟರ್ ಮಂಜುನಾಥ್ ಏನಿದ್ದಾರೆ, ಅವರೂ ಕೂಡ ಉತ್ತರವನ್ನ ನೀಡಬೇಕು. ಯಾರದ್ದು ಏನಿದೆ ಅಂತ ಹೇಳಿ ಗೊತ್ತಿಲ್ಲ, ನಾನು ನೋಡಿ ಹೇಳಿಕೆಯನ್ನ ನೀಡ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಕೂಡ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನ ನೀಡಿ ಮಾತನಾಡಿದ್ದಾರೆ ಶಾಸಕ ಮುನಿರತ್ನ ಪ್ರಕರಣದ ಬಗ್ಗೆ. ಅವ್ರಿಗೂ ನಡೆದಂತ ಒಂದು ಷಡ್ಯಂತ್ರದ ಬಗ್ಗೆ ನೋಡಿ ನನಗೆ ದಿಗ್ಭ್ರಮೆ ಆಗಿದೆ. ಇವತ್ತು ಪಾರ್ಟಿಯವ್ರನ್ನೆಲ್ಲ ಕೇಳಿದ್ದೀನಿ ನಾನು, ಎಲ್ಲೂ ಕೂಡ ಇಡೀ ದೇಶದಲ್ಲೆಲ್ಲ ಪ್ರಪಂಚಲ್ಲ ಈ ರೀತಿ ಸಂಚು ಯಾವತ್ತೂ ಎಲ್ಲೂ ಕೇಳಿದ್ದ. ಅಶೋಕ್ ಅವ್ರು ಮಾತಾಡೋದ ಮಾತು, ಭಾನುಮ್ಮ ಮಾತಾಡೋದ ಮಾತು ನಾನು ನೋಡಿದ್ದೀನಿ, ಎರಡನೇ ಮಾತಿನ ನೋಡಿದ. ಫಸ್ಟು ಅಶೋಕ್ ಅಣ್ಣ, CT ರವಿ ಅಣ್ಣ, ವಿಜೇಂದ್ರ ಅಣ್ಣ,
ಅವರೆಲ್ಲ ಕೂಡ ಇದ್ರ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ, ಸತ್ಯ ಸತ್ಯಾಂಶ ಏನಿದೆ, ಅದನ್ನು ಅವರು ಕೂಡ ಪರಿಶೀಲನೆ ಮಾಡಿಕೊಂಡು ತಿಳಿಸಲಿ. ಅವರು ಇದಕ್ಕೆ ಉತ್ತರ ಕೊಡಬೇಕು. ಕುಮಾರಸ್ವಾಮಿ ಅವರು ಕುಮಾರಣ್ಣ ತಿಳಿಸ್ಕೊಂಡು ಡಾಕ್ಟರ್ ಮಂಜುನಾಥ್ ಆರೋಗ್ಯ ಅಧಿಕಾರಿ ನಾವೇನು ತಿಳಿಸಲಿದ್ದೆ ಸದ್ಯ ನಮ್ಮವರು ಎಲ್ಲ ಸದ್ಯ ಯಾರಾದ್ರು ಏನೇನು ಹಾಕಿದ್ಯೋ ನಮ್ಗೆ ಗೊತ್ತಿಲ್ಲ. ಅದು ಸ್ವಲ್ಪ ನೋಡ್ಬಿಟ್ಟು ನಾನು ಬಂದು ನನಗೆ ಇನ್ನೂ ಜಡ್ಲ ಆಗ್ತಿದೆ ಕೆಪ್ಪರು ಟಿವಿ ಒಳಗೆ ನೋಡೋಕ್ಕಾಗಿಲ್ಲ. ಇಷ್ಟೆಲ್ಲಾದ್ರೂ ಬಿಜೆಪಿ ಇನ್ನೂ ಅವ್ರ ಸಮರ್ಥನೆ ನಿಂತಿದ್ದಾರೆ ಮುನಿರತ್ನ ಸಮರ್ಥನೆ. ಇಷ್ಟೆಲ್ಲಾದ್ರೂ ಕೂಡ ಸಮರ್ಥನೆ ನಿಂತಿರೋದೇ ಅದು ಈ ರಾಜ್ಯದ ಜನತೆಗೆ ಅರ್ಥ ಆಗ್ಬೇಕಾದ್ರೆ. ಸೊ ಬಿಜೆಪಿ ಪಕ್ಷದಲ್ಲಿ ನಡೆದಂತಹ ಷಡ್ಯಂತ್ರ ಏನಿದೆ, ಶಾಸಕ ಮುನಿರತ್ನ ಅವರು ಆರ್ ಅಶೋಕ್ ವಿರುದ್ಧ ಏನು ಷಡ್ಯಂತ್ರವನ್ನು ಮಾಡಿದ್ರು, ಸೊ ಅದನ್ನು ನೋಡಿ ನನಗೆ ಕೂಡ ಶಾಕ್ ಆಗಿರೋವಂಥದ್ದು. ಸೊ ಈ ವಿಚಾರದ ಬಗ್ಗೆ ಆರ್ ಅಶೋಕ್ ಆಗಲಿ, ವಿಜಯೇಂದ್ರ ಆಗಲಿ, ಹಾಗೆ ಸಿ ಟಿ ರವಿ ಆಗಲಿ ಮುನಿರತ್ನ ಬಗ್ಗೆ ಮಾತನಾಡಬೇಕು, ಸತ್ಯ ಏನಂತ ಹೇಳಿ ಪರಿಶೀಲಿಸಿ ಅವರೇ ಕೂಡ ತಿಳಿಸಬೇಕು ಅಂತ ಹೇಳಿ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ನೀಡಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್.